ನಮಸ್ಕಾರ ಸ್ನೇಹಿತರೆ, ಇದು ಬಂದ್ಬಿಟ್ಟು ಖೋಖೋ ನರೇಂದ್ರ ವರ್ಸಸ್ ಮಣ್ಣುಗುಂಡಿ. ಇದೇನಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳ ಆಟ ನೋಡೋಕೆ ಭಾಳ ಇಂಟ್ರೆಸ್ಟ್ ಬರ್ತೈತಿ. ಅದು ಯಾವ ಥರಪ್ಪ ಅಂತಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ಥರ ಆಡ್ತಾರೆ. ಮಳೆಯಲ್ಲಿ ಆಟದ ಒಳ್ಳೆಯ ರೀತಿಯಿಂದ ಸಾಕ್ತಾ ಇದೆ. ಒಬ್ಬನೂ ಬಿಡೋಕ್ಕಾಗಲಿಲ್ಲ ಅವ್ರ ಹತ್ರ, ಅಂದ್ರೆ ಒಂದು ವಿಕೆಟ್ ತೆಗಿಯೋಕ್ಕಾಗಲಿಲ್ಲ. ಆ ಥರ ಆಡಿಸ್ತಾ ಇದ್ದಾರೆ. ಇವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಥರ ಟ್ರೈನಿಂಗ್ ತೊಗೊಂಡಾರು, ಆದರೆ ಅವ್ರ ಊರು ಭಾಳ ಸಪೋರ್ಟ್ ಕೊಟ್ಕಾಸ ಅವ್ರಿಗೆ ಟ್ರೈನಿಂಗ್ ಕೊಟ್ಟತಿ. ಇದನ್ನು ನೋಡಿದ್ರೆ ಗೊತ್ತಾಗ್ತೈತಿ, ಮೇಲುಗಡೆ ಫುಲ್ ಮಳೆ, ಅದು ಅಲ್ಲಿ ಕಾಲು ಜರ್ಜರ್ ಬೀಳಾಕತ್ತಾರೋ ಅದನ್ನ ಆಲ್ಮೋಸ್ಟ್ ಇವಾಗ ನೀವು ನೋಡತ್ತೀರಿ. ಇನ್ನು ಪೂರ ವಿಡಿಯೋ ನೋಡಿ ಮಟ ನಿಮ್ಗೆ ಗೊತ್ತಾಗ್ತೈತಿ. ನಾವು ನೆಗಡಿ ಬಂದು ಸ್ವಲ್ಪ ಮಾತಾಡೋಕ್ಕಾಗುತ್ತೆ ಸರಿ ಸರಿ, ಯಾಕಂದ್ರೆ ನಮ್ಮ ಮನೆ ಕರೆಕ್ಟಾಗಿ ಕೇಳಾಕತ್ತೈತಿ ನಿಮ್ಗೆ ಗೊತ್ತಿಲ್ಲ. ನಿಮ್ದು ಎಷ್ಟೊತ್ತಿಗೆ? ನರೇಂದ್ರ ಇಲ್ಲ ಇವಾಗ ಟೈಮಿಂಗ್ ಒಂದು ಸೈಡ್ ಮುಗಿತು, ಅವನ ಟೈಮಿಂಗ್ ಪಟ್ಟಾರ ಆಗ್ತಿರ್ತಾರೆ, ಒಂದು ವಿಕೆಟ್ ಬಡ್ಡಿಲ್ಲ. ಸೆಕೆಂಡ್ ಹಾಫ್ ನರೇಂದ್ರ ಏನು ಮಾಡೋದು ಅಂತ ನೋಡೋಣ. ನರೇಂದ್ರ ಆಲ್ರೆಡಿ ಗ್ರೌಂಡ್ ಒಳಗೆ ಕುಂದ್ರಕತ್ತಾರು. ಇವಾಗ ಅವ್ರ ಅಪೋಸಿಟ್ ಇದ್ದ ಟೀಮ್ ಟಪ್ಸ್ ಹಾಕಿ ಬರ್ಬೇಕಲ್ರಿ. ಸ್ವಲ್ಪ ನೋಡೋಣ ಇವರೆಷ್ಟು ನಿಮಿಷ ಒಳಗೆ ಇವ್ರಿಗೆ ಹೊಡಿಯೋಕೆ ಆಗ್ತೈತೋ ಇಲ್ಲ ಅಂತ ಕಸ. ಹಾಗೆ ನಾವು ನೋಡೋಣ, ನೀವು ನೋಡ್ರಿ. ಕೊಟ್ಟ
ಆಟ ಸ್ಟಾರ್ಟಾಗಿ ಸ್ವಲ್ಪ ಸಮಯದ ನಂತರ ಒಬ್ಬನೂ ಇವರು ಬಿಡ್ತಾರೆ ಇಲ್ಲವೋ ಗೊತ್ತಿಲ್ಲ, ಯಾಕಂತಂದರೆ ಒಬ್ಬನ ಬಿಡಿದ್ರೆ ವಿನ್ ಮಾಡಿದೆ ಮ್ಯಾಚು. ಆ ಥರ ಆಡಿದ್ದಾರೆ. ನರೇಂದ್ರ ಅವರು ಎಕ್ಸಲೆಂಟಾಗಿ ಆಡಿದರು. ನಾವು ಸ್ವಲ್ಪ ಮಾತಾಡೋದಾಗ ಫುಲ್ ನೆಗಡಿ ಐತಿ, ಹಂಗೆ ನೋಡ್ಕೊತೀರಿ. ಓ ಇಲ್ಲ ಔಟ್ ಆಗಿಲ್ಲ. ಹ್ಞೂ ಹಾಂ ಹೊಡೆದ ಹೊಡೆದ ಪಕ್ಕ ಹೊಡೆದ ವಿನ್ ಆಯಿತು, ನರೇಂದ್ರ ವಿನ್ ಆಯಿತು. ಹಳ್ಳಿ ಜನ ಬಂದು ಕಾಸು ನೋಡೋದು ಅದೊಂದು ಸೊಗಡ ಬೇರೆ ರೀ. ಇದು ಯಾವ ಥರ ಆಡ್ತಾರೆ, ಯಾವ ಥರ ಹುಮ್ಮಸ್ ಇರತ್ತಂತೆ ಕಾಸು ನೋಡಿರಿ. ಹಂಗೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ರೀ, ಶೇರ್ ಮಾಡಿ, ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.